ಶಿಬಿರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಯಕ್ಸಂಬ ಆರ್ಥಿಕ ವರ್ಷದ ಅಂತ್ಯದವರೆಗೆ 35.01 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಲ್ಲಿ 98 ನೂತನ ಶಾಖೆಗಳನ್ನು ಆರಂಭ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷ ಜಯಾನ್ ಜಾಧವ್ ಹೇಳಿದರು. ಚಿಕ್ಕೋಡಿ ನಗರದ ಬೀರೇಶ್ವರ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕಳೆದ 33 ವರ್ಷಗಳಿಂದ ಸಹಕಾರಿ ಸಂಸ್ಥೆಯು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಲಾಭದಾಯಕವಾಗಿ ಪ್ರಗತಿ ಸಾಧಿಸುತ್ತಾ ಬಂದಿದೆ ಎಂದು ಹೇಳಿದರು. ಸಂಸ್ಥೆಯು 353,527 ಸದಸ್ಯರನ್ನು ಹೊಂದಿದೆ. 31,39,73,700 ಶೇರ್ ಕ್ಯಾಪಿಟಲ್ ಹೊಂದಿದೆ. 151,58,31,528 ರಿಸರ್ವ್ ಫಂಡ್ ಹೊಂದಿದೆ. 343,41,12,264 ಡೆಪಾಸಿಟ್ ಹೊಂದಿದೆ. 2,600,58,41,738 ಸಾಲ ವಿತರಿಸಲಾಗಿದೆ. 800,85,17,411 ಬ್ಯಾಂಕ್ ಉಳಿತಾಯ ಮತ್ತು ಗುಂತಾವಣಿ ಹೊಂದಿದೆ. 364,64,947 ದುಡಿಯುವ ಬಂಡವಾಳವಿದ್ದು ಆರ್ಥಿಕ ವರ್ಷದ ಅಂತ್ಯದವರೆಗೆ 35 ಕೋಟಿಗೂ ಹೆಚ್ಚು ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದರು. ಸಂಸ್ಥೆಯ ಪ್ರಗತಿಗೆ ಸಂಸದ ಅಣ್ಣ ಸಾಹೇಬ ಜೊಲ್ಲೆ, ಸಚಿವ ಶಶಿಕಲಾ ಜೊಲ್ಲೆ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಅಪ್ಪ ಸಾಹೇಬ ಜೊಲ್ಲೆ, ಯಾಶಿನ್ ತಾಂಬೋಳೆ, ಆನಂದ್ ದೇಶಪಾಂಡೆ, ಜನರಲ್ ಮ್ಯಾನೇಜರ್ ರವೀಂದ್ರ ಚೌಗಲೆ, ಎಸ್ಕೆ ಮಾನೆ, ಬಿಎ ಗುರವ, ಆರ್ಜಿ ಕುಂಬಾರ, ಶೇಖರ್ ಪಾಟೀಲ್ ಮುಂತಾದವರಿದ್ದರು. ಲಿಮಿಟೆಡ್ ಎಕ್ಸಂಬ ಮಲ್ಟಿ ಸ್ಟೇಟ್ ಇದರ ಈ ಸಂಸ್ಥೆಯ 2022-23 ಆರ್ಥಿಕ ವರ್ಷದ ಮಾರ್ಚ್ಗೆ ಕೊನೆಗಂಟಂತ ನಮ್ಮ ಈ ಸಾಂಪತ್ತಿಕ ಸ್ಥಿತಿಯನ್ನು ತಮ್ಮ ಮುಂದಿಡಲು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮ ಮುಂದಿಡಲು ಬಯಸುತ್ತೇನೆ. ನಮ್ಮ ಸಂಸ್ಥೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಸನ್ಮಾನ್ಯ ಶ್ರೀ ಅಣ್ಣ ಸಾಹೇಬ್ ಅನ್ನ ಜೊಲ್ಲೆ ಹಾಗೂ ನಮ್ಮ ಸಂಸ್ಥೆಯ ಸಹ ಸಂಸ್ಥಾಪಕಿಯರಾದಂಥ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆ ಇವರ ನಾಯಕತ್ವದಲ್ಲಿ ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಈ ನಮ್ಮ ಸಂಸ್ಥೆಯ 2023 ಮಾರ್ಚಕ್ಕೆ ಕೊನೆಗೊಂಡಂತೆ ನಮ್ಮ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ನಮ್ಮ ಸಂಸ್ಥೆಯು ಸದರಿ ವರ್ಷದಲ್ಲಿ ನಮ್ಮ ಸಂಸ್ಥೆಯು 353,527 ಸದಸ್ಯರನ್ನು ಒಳಗೊಂಡು ಈ ಸದಸ್ಯರು ಸದರಿ ವರ್ಷದಲ್ಲಿ 22,527 ಹೆಚ್ಚಳವಾಗಿದ್ದಾರೆ. ಇದನ್ನು 6.81% ಬೆಳವಣಿಗೆಯಾಗಿದೆ. ಇನ್ನು ಷೇರು ಬಂಡವಾಳ, ನಮ್ಮ ಸಂಸ್ಥೆಯ ಷೇರು ಬಂಡವಾಳ 31,39,73,700 ರೂಪಾಯಿ ಇದೆ. ಸದರಿ ವರ್ಷದಲ್ಲಿ 2,09,72,200 ರೂಪಾಯಿ ಹೆಚ್ಚಳವಾಗಿದೆ. ಇದು ಬೆಳವಣಿಗೆ 7.16% ಬೆಳವಣಿಗೆಯಾಗಿದೆ. ರಿಸರ್ವ್ ಮತ್ತು ಅದರ್ ಫಂಡ್ಸ್, ನಮ್ಮ ಸಂಸ್ಥೆಯು 151,58,31,528 ರೂಪಾಯಿಗಳ ರಿಸರ್ವ್ ಫಂಡ್ ಅನ್ನು ಹೊಂದಿದೆ. ಈ ರಿಸರ್ವ್ ಫಂಡ್ 23,92,82,064 ರೂಪಾಯಿಗಳು ಹೆಚ್ಚಳವಾಗಿ ಇದು 18.74% ಹೆಚ್ಚಳವಾಗಿದೆ. ಇನ್ನು ನಮ್ಮ ಸಂಸ್ಥೆಯ ಠೇವುಗಳು, ನಮ್ಮ ಸಂಸ್ಥೆಯು 3,373,41,12,264 ರೂಪಾಯಿ ಠೇವುಗಳನ್ನು ಸಂಗ್ರಹಿಸಿದ್ದು ಈ ಸದರಿ ವರ್ಷದಲ್ಲಿ 327,78,67,904 ರೂಪಾಯಿ ಹೆಚ್ಚಳವಾಗಿದೆ. ಇದರ ಬೆಳವಣಿಗೆ 10.76% ಬೆಳವಣಿಗೆ ಆಗಿದೆ. ಇನ್ನು ಲೋನ್ಸ್ ಮತ್ತು ಅಡ್ವಾನ್ಸಸ್, ನಮ್ಮ ಸಂಸ್ಥೆಯು 2,606,58,41,738 ರೂಪಾಯಿಗಳನ್ನು ಸಾಲ ವಿತರಿಸಿದೆ. ಸದರಿ ವರ್ಷದಲ್ಲಿ 260,88,56,976 ರೂಪಾಯಿ ಸಾಲಗಳು ಹೆಚ್ಚಳವಾಗಿವೆ. ಇದು 11.12% ಬೆಳವಣಿಗೆಯಾಗಿದೆ.
ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್. ನಮ್ಮ ಸಂಸ್ಥೆಯು 800 crore 85,17,411 ರೂಪಾಯಿ ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರುತ್ತದೆ. ಇದು ಅಂದರೆ ಇದು ಸದರಿ ವರ್ಷದಲ್ಲಿ 6.1% ಹೆಚ್ಚಳವಾಗಿದೆ. ಇನ್ನು ನಮ್ಮ ದುಡಿಯುವ ಬಂಡವಾಳ 3,621,64,94,447 ರೂಪಾಯಿ ನಮ್ಮ ಸಂಸ್ಥೆಯು ದುಡಿಯುವ ಬಂಡವಾಳ ಹೊಂದಿದೆ. ಇದು ಸದರಿ ವರ್ಷದಲ್ಲಿ 251,01,09,599 ರೂಪಾಯಿ ಹೆಚ್ಚಳವಾಗಿದೆ. ಇದು ಸದರಿ ಅಂದರೆ 7.45% ಹೆಚ್ಚಳವಾಗಿದೆ. ಇನ್ನು ನಿವ್ವಳ ಲಾಭ ನಮ್ಮ ಸಂಸ್ಥೆಯು 2023 ಮಾರ್ಚಿಗೆ ಕೊನೆಗೊಂಡಂತೆ ನಮ್ಮ ಸಂಸ್ಥೆಯು 35,01,66,356 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸದರಿ ವರ್ಷದಲ್ಲಿ 4,93,38,877 ರೂಪಾಯಿಗಳ ಹೆಚ್ಚಿಗೆ ಲಾಭವನ್ನು ಗಳಿಸಿ ಇದು ಇದರ ಬೆಳವಣಿಗೆ ಶೇಕಡ 16.40%. ಇನ್ನು ನಮ್ಮ ಸಂಸ್ಥೆಯು ಈಗ ಕಾರ್ಯನಿರ್ವಹಿಸುತ್ತಿರುವಂಥ ಶಾಖೆಗಳು 154. ಇನ್ನು ನಮ್ಮ ಸಂಸ್ಥೆಯ ಹೊಸ ಶಾಖೆಗಳ ಮಂಜೂರಾತಿ ನಮ್ಮ ಸಂಸ್ಥೆಗೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ಸೆಂಟ್ರಲ್ ರಿಜಿಸ್ಟರ್ದಿಂದ ಹೊಸದಾಗಿ ಕರ್ನಾಟಕ ರಾಜ್ಯದಲ್ಲಿ 52, ಮಹಾರಾಷ್ಟ್ರ ರಾಜ್ಯದಲ್ಲಿ 35, ಗೋವಾ ರಾಜ್ಯದಲ್ಲಿ 11, ಹೀಗೆ 98 ಹೊಸ ಶಾಖೆಗಳನ್ನು ತೆರೆಯಲು ಮಂಜೂರಾತಿ ದೊರಕಿದೆ. ಶೀಘ್ರದಲ್ಲೇ ಅವು 98 ಶಾಖೆಗಳನ್ನು ಪ್ರಾರಂಭ ಮಾಡುತ್ತೇವೆ. ನಮ್ಮ ಸಂಸ್ಥೆಯ ಈ ಬೆಳೆಯುತ್ತಾ ಬಂದಿರುವ ರೀತಿ ನೋಡಿದರೆ ನಮ್ಮ ಸಂಸ್ಥೆಗೆ ಈಗಾಗಲೇ ಇದ್ದ ನಮ್ಮ ಹೊಸ ಅಂದರೆ ಆದಾಯ ಕಚೇರಿ ಅಂದರೆ ಚಿಕ್ಕದಾಗಿರುವುದರಿಂದ ಹೊಸದಾಗಿ ಒಂದು ಸುಸಜ್ಜಿತ ನೂತನ ಆಡಳಿತ ಕಚೇರಿ ಚಿಕ್ಕೋಡಿ ಎಕ್ಸಂಬ ರಸ್ತೆಯ ಬದಿಯಲ್ಲಿ ಕಟ್ಟುತ್ತಿದೆ. ಅದರ 90% ಕೆಲಸ ಮುಗಿದಿದ್ದು ಇನ್ನೂ ಅಂದರೆ ಸ್ವಲ್ಪ ದಿನದಲ್ಲಿ ಆ ನಮ್ಮ ಆಡಳಿತ ಕಚೇರಿ ಆ ಸುಸಜ್ಜಿತ ಆಡಳಿತ ಕಚೇರಿಗೆ ಅಂದರೆ ವರ್ಗಾವಣೆ ಆಗುವುದು. ಅದೇ ರೀತಿ ಒಂದು ಅಲ್ಲಿ ನಾವು ಒಂದು ಸುಸಜ್ಜಿತ ಮಂಗಲ ಕಾರ್ಯಾಲಯ ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಉಪಯೋಗವಾಗಲೆಂದು ಹವಾನಿಯಂತ್ರಿತ ಮಂಗಲ ಕಾರ್ಯಾಲಯವನ್ನು ಅಂದರೆ ಮೊನ್ನೆ 13 March ಪೂಜ್ಯರ ಸಾನ್ನಿಧ್ಯದಲ್ಲಿ ಲೋಕಾರ್ಪಣೆಯನ್ನು ಮಾಡಿರುತ್ತೇವೆ. ಇನ್ನು ಸಿಬ್ಬಂದಿಗಳ ವಸಾಹತು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಸಲುವಾಗಿ ಈಗಾಗಲೇ ಅಂದರೆ 140 flats ಅಂದರೆ ಸ್ಟಾಫ್ ಕ್ವಾರ್ಟರ್ಸ್ ಕಟ್ಟುವ ಯೋಜನೆ ಒಂದು ಅದು ಅಂದರೂ ಈಗ ಕೆಲಸ ಪ್ರಗತಿಯಲ್ಲಿದ್ದು ಅದು ಕೆಲಸ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನೂ ಒಂದು 2 ಆ ಎಲ್ಲ ಸಿಬ್ಬಂದಿಗಳಿಗೆ ವಸಾಹತುವನ್ನು ಅಂದರೆ ವರ್ಗಾವಣೆ ಮಾಡಲಾಗುವುದು. ಇನ್ನು ನಮ್ಮ ಸಂಸ್ಥೆಯ ಮುಂದಿನ ಯೋಜನೆ ನಮ್ಮ ಸಂಸ್ಥೆಯು ಸದರಿ ವರ್ಷದಲ್ಲಿ ಗುಜರಾತ್, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಕಾರ್ಯವ್ಯಾಪ್ತಿ ವಿಸ್ತರಿಸುವ ಯೋಜನೆ ಹೊಂದಿದ್ದು ಇದನ್ನು ನಮ್ಮ ಸದಸ್ಯರ ಅಂದರೆ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸದಸ್ಯರ ಮಂಜೂರಾತಿ ಪಡೆದುಕೊಂಡು ಹೊಸ ಕಾರ್ಯವ್ಯಾಪ್ತಿ ವಿಸ್ತರಿಸುವ ಸಲುವಾಗಿ ಸೆಂಟ್ರಲ್ ರಿಜಿಸ್ಟರ್ ಇವರಿಗೆ ಕಳಿಸಿಕೊಡಲು ನಿರ್ಧರಿಸಿದ್ದೇವೆ. 2022 and 2023 ಆರ್ಥಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು, ಸಿಬ್ಬಂದಿಗಳು ಮತ್ತು ಸದಸ್ಯರು ಇವರು ಮರಣ ಹೊಂದಿದ ಡೆತ್ ಕ್ಲೇಮನ್ನು ನಾವು 144 ಜನರಿಗೆ 2,32,00,000 ರೂಪಾಯಿ ಮರಣೋತ್ತರ ನಿಧಿಯನ್ನು ಈಗಾಗಲೇ ಅವರಿಗೆ ವರ್ಗಾವಣೆ ಮಾಡಲಾಗಿದೆ.